ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಲಕ್ಷ್ಮಿಯ ಅನುಗ್ರಹ ಹೆಚ್ಚಾಗಲು ಜೊತೆಯಲ್ಲಿ ಸುಮಂಗಲಿ ಯೋಗವನ್ನು ನೀವು ಪಡೆಯಲು ಯಾವ ರೀತಿ ಮನೆಯಲ್ಲಿ ಸರಳವಾದ ಪರಿಹಾರ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ಈಗ ಪ್ರಾರಂಭ ಮಾಡೋಣಂತೆ ನೋಡಿ ಈ ಪೂಜೆಯನ್ನು ನೀವು ಪ್ರತಿ ಶುಕ್ರವಾರ ಶುಕ್ರವಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹಾಗೆ ಒಂದು ಮೊದಲು ನಾವು ಒಂದು ಪೀಠದ ಮೇಲೆ ರಂಗೋಲಿ ಹಾಕಿ ಅದರ ನಂತರ ನಾವು ಒಂದು ಪ್ಲೇಟನ್ನು ತೆಗೆದುಕೋಬೇಕಾಗುತ್ತೆ ಇದನ್ನು ನೀವು ದೇವರ ಮನೆಯಲ್ಲೇ ಮಾಡಬೇಕು ಪ್ಲೇಟ್ನ ಮೇಲೆ ನಾನು ಸಣ್ಣದಾದ ಒಂದು ರಂಗೋಲಿ ಹಾಕಿದ್ದೇನೆ ಗಣಪತಿ ಮಂಡಲವನ್ನು ಹಾಕಿದ್ದೇನೆ ಅದರ ಮೇಲೆ ನಾವು ಶ್ರೀಗಂಧ ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ನಂತರ ನಾವು ಅದರ ಮೇಲೆ ವಿಳೆದೆಲೆ ಇಟ್ಟು ವಿಳೆದೆಲೆ ಮೇಲೆ ನಾವು ಲಕ್ಷ್ಮಿ ಮತ್ತು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗುತ್ತೆ ಎರಡು ವಿಳೆದೆಲೆ ತೆಗೆದುಕೋಬೇಕು ಅದ್ರ ಮೇಲೂ ಕೂಡ ನಾವು ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಮೊದಲು ಗಣೇಶ ಅದರ ನಂತರ ಲಕ್ಷ್ಮಿಯ ವಿಗ್ರಹವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡ್ಕೋಬೇಕು ನಾವು ಏನೇ ಪೂಜೆ ಮಾಡಿದ್ರೂ ಕೂಡ ಗಣೇಶ ವಿಘ್ನ ನಿವಾರಕ ಆಗಿರೋದ್ರಿಂದ ನಾವು ಮೊದಲು ಗಣಪತಿಯ ಪೂಜೆನ ಮಾಡಿ ಅದರ ನಂತರ ನಾವು ಬೇರೆ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಹಾಗಾಗಿ ನೋಡಿ ನಾನು ಗಣೇಶ ಲಕ್ಷ್ಮಿಯ ವಿಗ್ರಹವನ್ನು ಇಟ್ಟಿದ್ದೇನೆ ಹಾಗೆ ಎರಡು ದೀಪವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನಿಮ್ಮ ಮನೇಲಿ ನೀವು ದಿನನಿತ್ಯ ಯಾವ ರೀತಿ ದೀಪಾರಾಧನೆ ಮಾಡ್ತೀರೋ ಅದೇ ರೀತಿಯೇ ದೀಪಾರಾಧನೆ ಮಾಡಿ ತುಂಬಾ ವಿಶೇಷ ಆ ರೀತಿ ಏನಿಲ್ಲ ಶುಕ್ರವಾರ ಆಗಿರೋದ್ರಿಂದ ನಾನು ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡ್ತಾ ಇದ್ದೇನೆ ಹಾಗೆ ನೋಡಿ ನಾನು ಲಕ್ಷ್ಮೀ ಅಮ್ಮನವರ ಮುಂದೆ ಒಂದು ಚಿಕ್ಕದಾದ ರಂಗೋಲಿ ಹಾಕ್ತಾ ಇದ್ದೇನೆ ಅಷ್ಟದಳ ಪದ್ಮ ರಂಗೋಲಿ ಹಾಕ್ತಾ ಇದ್ದೇನೆ ಹಾಗೆ ನೀವು ಆದರೆ ದೀಪದ ಕೆಳಗೆ ಹಾಕಿದ್ರು ಕೂಡ ತುಂಬಾ ಒಳ್ಳೆಯದು ಹಾಗೆ ನೀವು ಪ್ರಸಾದ ಅಂತ ಬಂದಾಗ ನೀವು ಆದಷ್ಟು ಕೇಸರಿ ಮಿಶ್ರಿತವಾದ ಹಾಲನ್ನು ಇಟ್ಟರೆ ತುಂಬ ಒಳ್ಳೆಯದು ಇಲ್ಲ ಆ ಒಂದು ಹಣ್ಣಾದರೂ ಪರವಾಗಿಲ್ಲ ಅಥವಾ ಕ್ಷೀರಾನ್ನ ಅಂತ ಅಂದರೆ ಲಕ್ಷ್ಮೀ ಅಮ್ಮನವರಿಗೆ ತುಂಬನೇ ಪ್ರಿಯವಾದದ್ದು ಅದು ಶುಕ್ರವಾರ ಆಗಿರೋದ್ರಿಂದ ಬೆಲ್ಲದನ್ನ ಅಥವಾ ಒಂದು ಕ್ಷೀರಾನ್ನವನ್ನು ಪ್ರಸಾದವನ್ನಾಗಿ ಇಟ್ಟು ನೀವು ಈ ಪೂಜೆಯನ್ನು ಪ್ರಾರಂಭ ಮಾಡಿ ನೋಡಿ ರಂಗೋಲಿ ಮೇಲೆ ನಾನು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಅದರ ದ್ರಾಕ್ಷತೆ ಹಾಕಿ ಒಂದು ಪ್ಲೇಟ್ ಇಡ್ತಾ ಇದ್ದೇನೆ ನೀವು ತಾಮ್ರ ಇತ್ತಾಳೆ ಯಾವುದಾದ್ರೂ ಪರವಾಗಿಲ್ಲ ಪ್ಲೇಟ್ಗಳನ್ನ ಇಡಬೇಕು ಹಾಗೇನಿಲ್ಲ ಜಸ್ಟ್ ನೀವು ವಿಳದೆಲೆ ಇಟ್ಟು ಕೂಡ ಈ ಒಂದು ಕುಂಕುಮಾರ್ಚನೆ ನೀವು ಮಾಡ್ಬೋದು ನೋಡೋ ಪ್ಲೇಟಿಗೂ ಕೂಡ ನಾನು ಅರಿಶಿನ ಕುಂಕುಮಾರ್ಚನೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಹೂವಿಂದ ಅಲಂಕಾರ ಮಾಡ್ತಾ ಇದ್ದೇನೆ ಕೆಂಪು ಮತ್ತು ಹಳದಿ ಹೂವಿಂದ ನಾನು ಅಲಂಕಾರ ಮಾಡಿ ತೋರಿಸ್ತಾ ಇದ್ದೇನೆ ನಂತರ ನೋಡಿ ತಾಂಬೂಲವನ್ನು ಇಡ್ತಾ ಇದ್ದೇನೆ ನಂತರ ನೋಡಿ ನಾವು ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚೆ ನಾವು ದೀಪವನ್ನು ಹಚ್ಚಬೇಕು ದೀಪ ಹಚ್ಚಿದ ನಂತರ ನಾವು ಧೂಪ ಮತ್ತು ಹೂದ್ಬತ್ತಿಯನ್ನು ಹಚ್ಬೇಕಾಗುತ್ತೆ ಹಾಗೆ ಸಾಂಬ್ರಾಣಿ ಧೂಪ ಅಂದರೆ ಅಮ್ಮನವ್ರಿಗೆ ತುಂಬನೇ ಪ್ರಿಯವಾದದ್ದು ಹಾಗಾಗಿ ಶುಕ್ರವಾರ ಆಗೋದರಿಂದ ಆವತ್ತಿನ ದಿವಸ ನೀವು ಸಾಂಬ್ರಾಣಿ ಧೂಪವನ್ನು ಹಚ್ಚಿ ಹಾಗೆ ನಂತರ ನೋಡಿ ನಾವು ಈ ಒಂದು ಕುಂಕುಮಾರ್ಚನೆ ಮಾಡ್ಕೊಳ್ಳೋದಕ್ಕೆ ಒಂದು ವಿಶೇಷವಾದ ವಸ್ತುವನ್ನು ತೆಗೆದುಕೋಬೇಕಾಗುತ್ತೆ ಏನು ಅಂತಂದರೆ ಒಂದು ಗೋಮತಿ ಚಕ್ರ ಒಂದೇ ಗೋಮತಿ ಚಕ್ರ ತೆಗೆದುಕೊಂಡ್ರೆ ಸಾಕು ಇದನ್ನು ಯಾವ ವಾರ ನೀವು ತರಬೇಕು ಅಂತಂದರೆ ನೀವು ಇವಾಗ ಈಗಾಗಲೇ ನಿಮ್ಮ ಮನೇಲಿದೆ ಅಂತಂದರೆ ನೀವು ಅದನ್ನೇ ಉಪಯೋಗಿಸ್ಕೋಬೋದು ಇಲ್ಲ ಹೊಸದಾಗಿ ತರ್ತೀನಿ ಅನ್ನೋದಾದರೆ ಹುಣ್ಮೆ ದಿವಸ ತರಬಹುದು ಏಕಾದಶಿ ದಿವಸ ತರ್ಬೋದು ಇಲ್ಲ ಶುಕ್ರವಾರ ತಂದ್ರೆ ತುಂಬಾನೇ ಒಳ್ಳೇದು ಈ ಮೂರು ದಿನಗಳಲ್ಲಿ ತಂದ್ರೆ ತುಂಬಾ ವಿಶೇಷವಾದ ಫಲ ಸಿಗುತ್ತದೆ ಗೋಮತಿ ಚಕ್ರವನ್ನು ನೀವು ಹೊಸದಾಗಿ ಮನೆಗೆ ತಂದಾಗ ಮೊದಲು ಶುದ್ಧಿ ಮಾಡಬೇಕು ಗಂಗಾಜಲ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಗಂಜಲ ಇದ್ದರೂ ಆದರೂ ಪರವಾಗಿಲ್ಲ ಯಾವುದೂ ಇಲ್ಲಾಂದ್ರೆ ಪರವಾಗಿಲ್ಲ ಸ್ವಲ್ಪ ನಾವು ದೇವರಿಗೆ ಉಪಯೋಗಿಸುವಂಥ ಅರಿಶಿಣ ಪುಡಿಯನ್ನು ಹಾಕಿ ಶುದ್ಧಿ ಮಾಡಿ ಅದರ ನಂತರ ನೀವು ಪೂಜೆಗೆ ಉಪಯೋಗಿಸ್ಕೊಳ್ಳಿ ನೋಡಿ ಗೋಮತಿ ಚಕ್ರಕ್ಕೆ ನಾವು ಮೊದಲು ಶ್ರೀಗಂಧ ಅರಿಶಿಣ ಕುಂಕುಮ ಹಚ್ಚಿದ್ದೇನೆ ಹಾಗೆ ಸ್ವಲ್ಪ ನಾನು ಜಾವತ್ ಪೌಡರನ್ನು ಕೂಡ ಹಚ್ತಾ ಇದ್ದೇನೆ ಲಕ್ಷ್ಮಿ ಅಮ್ಮನವ್ರಿಗೆ ಸುಗಂಧ ಭರಿತವಾದ ವಸ್ತುಗಳು ಅಂತಂದರೆ ಅಂದರೆ ತುಂಬನೇ ಪ್ರಿಯವಾದದ್ದು ಹಾಗೆ ಇದ್ರ ಮೇಲೆ ಕುಂಕುಮ ಅರ್ಚನೆ ಮಾಡ್ತಾ ಇರ್ತೀವಿ ಮತ್ತು ಅದು ಪರವಾಗಿಲ್ಲವಾ ಅಂತ ನೀವು ಕೇಳ್ಬೋದು ಆ ಪರವಾಗಿಲ್ಲ ಜಾವತ್ ಪೌಡರ್ನು ಕೂಡ ದಿನನಿತ್ಯ ನಿತ್ಯ ಹಣಕ್ಕೆ ಹಚ್ಕೊಳ್ತಾ ಇರ್ತಾರೆ ಹಾಗಾಗಿ ನಾನು ಇವತ್ತು ನಿಮಗೆ ಆ ಒಂದು ಗೋಮತಿ ಚಕ್ರದ ಮೇಲೆ ಜಾವತ್ ಪೌಡರನ್ನು ಹಾಕ್ತಾ ಇದ್ದೇನೆ ಇದು ಆಪ್ಷನಲ್ ಇದು ನಿಮ್ಮ ಮನೆಯಲ್ಲಿ ಇವಾಗ ನೀವು ಈಗಾಗಲೇ ಉಪಯೋಗಿಸೋದಕ್ಕೆ ತಂದಿದ್ದೀನಿ ಅನ್ನೋದಾದ್ರೆ ಅದನ್ನು ಉಪಯೋಗಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ನೀವು ಜಸ್ಟ್ ಶ್ರೀಗಂಧ ಅರಿಶಿಣ ಕುಂಕುಮನೂ ಅಷ್ಟೇ ನೀವು ಆ ಗೋಮತಿ ಚಕ್ರಕ್ಕೆ ಹಚ್ಬಿಟ್ಟು ಉದ್ಬತ್ತಿಯನ್ನು ಬೆಳಗ್ಗೆ ಒಂದು ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನದಲ್ಲಿ ಏನು ಕೋರಿಕೆ ಇರುತ್ತೋ ಅದನ್ನು ನೀವು ಕೇಳಿಕೊಂಡು ಅದರ ನಂತರ ನೀವು ಕುಂಕುಮಾರ್ಚನೆ ಪ್ರಾರಂಭ ಮಾಡಬೇಕಾಗುತ್ತೆ ಅದಕ್ಕೂ ಮೊದಲು ನಾವು ಗಣೇಶನಿಗೆ ಪ್ರಾರ್ಥನೆ ಮಾಡಿಕೊಂಡು ಅದರ ನಂತರ ಲಕ್ಷ್ಮೀ ಅಮ್ಮನವರ ಪೂಜೆ ಮಾಡಿಕೊಂಡು ಲಕ್ಷ್ಮೀ ಅಮ್ಮನವರು ಗಣೇಶನಿಗೆ ಇಬ್ಬರಿಗೂ ಕೂಡ ನಾವು ಅಕ್ಷತೆ ಹಾಕಿ ಅದರ ನಂತರ ನೀವು ಕುಂಕುಮಾರ್ಚನೆಯನ್ನು ಪ್ರಾರಂಭ ಮಾಡಿ ನೋಡಿ ಗೋಮತಿ ಚಕ್ರ ನೈಸರ್ಗಿಕವಾಗಿ ಸಿಗುವಂಥದ್ದು ಅಂದರೆ ಸಮುದ್ರದಲ್ಲಿ ಸಿಗುವಂಥದ್ದು ಹಾಗೆ ಲಕ್ಷ್ಮೀ ಅಮ್ಮನವರು ತುಂಬ ಇಷ್ಟವಾದ ವಸ್ತುಗಳು ಅದರ ಜೊತೆಯಲ್ಲಿ ನೀವು ನೋಡಿರ್ಬೋದು ಆ ಒಂದು ಗೋಮತಿ ಚಕ್ರದರ ಮಧ್ಯೆ ಒಂದು ಸುದರ್ಶನ ಚಕ್ರ ಇರುತ್ತೆ ನೀವು ಅದು ನೋಡಿರ್ಬೋದು ಹಾಗೆಯೇ ಗೋಮತಿ ಚಕ್ರ ವಿಷ್ಣುವಿನ ಸ್ವರೂಪವೂ ಕೂಡ ಹೌದು ನಾವು ಶುಕ್ರವಾರ ಸಮಯದಲ್ಲಿ ನಾವು ಇದನ್ನು ಅಷ್ಟೊತ್ರ ಹೇಳಿಕೊಂಡು ನಾವು ಕುಂಕುಮಾರ್ಚನೆಯನ್ನು ಮಾಡಬೇಕಾಗುತ್ತೆ ಇದನ್ನು ಯಾವ ಸಮಯದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯ ಒಂದು ಫಲ ಸಿಗುತ್ತೆ ಅನ್ನೋದಾದರೆ ಆದಷ್ಟು ನೀವು ಸೂರ್ಯೋದಯಕ್ಕಿಂತ ಮುಂಚೆ ಅಂದರೆ ಆರು ಗಂಟೆ ಒಳಗೆ ನೀವು ಈ ಪೂಜೆಯನ್ನು ಮಾಡ್ಕೋಬೇಕು ಇಲ್ಲಾಂದರೆ ಸಂಜೆ ನೀವು ಸೂರ್ಯಾಸ್ತ ಆದ ನಂತರ ನೀವು ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಹಾಗೆ ಇದನ್ನು ಶುಕ್ರವಾರ ಶುಕ್ರವಾರ ನೀವು ಯಾವ ಶುಕ್ರವಾರ ಬೇಕಾದರೂ ನೀವು ಪ್ರಾರಂಭ ಮಾಡ್ಬೋದು ಒಂದು ಶುಕ್ರವಾರ ನೀವು ಕುಂಕುಮಾರ್ಚನೆಯನ್ನು ಮಾಡಿಕೊಂಡ್ರೆ ಸಾಕು ಹಾಗೆಯೇ ಈ ಒಂದು ಕುಂಕುಮಾರ್ಚನೆ ಆದ ಮೇಲೆ ನೀವು ಏನು ಮಾಡಬೇಕಂದ್ರೆ ಇದಕ್ಕೆ ತುಂಬನೇ ಒಂದು ವಿಶೇಷವಾದ ಶಕ್ತಿ ಇರುತ್ತೆ ಹಾಗೆ ಹಾಗಾಗಿ ನೀವು ಅಲ್ಲನ್ನು ಅಲ್ಲಿ ಇಲ್ಲಿ ಇಡೋದಕ್ಕೆ ಬರೋದಿಲ್ಲ ಇದ್ರೆ ನೀವು ದೇವ್ರ ಮನೆಯಲ್ಲೇ ಇಡಬೇಕು ಜೊತೆಯಲ್ಲಿ ನೀವು ದಿನನಿತ್ಯ ಒಂದು ಒಳ್ಳೆಯ ಕೆಲಸಕ್ಕೆ ಹೊರಗೆ ಹೋಗ್ತಾ ಇದ್ದೀರಿ ಅನ್ನೋದಾದ್ರೆ ಈ ಕುಂಕುಮವನ್ನು ಹೋಗಿ ಖಂಡಿತ ನಿಮ್ಮ ಕೆಲಸಕ್ಕೂ ಕೂಡ ಜಯ ಸಿಗುತ್ತೆ ಇದನ್ನು ನೀವು ದಿನನಿತ್ಯ ನೀವು ನೀವು ಸ್ನಾನ ಎಲ್ಲ ಮಾಡಿಕೊಂಡು ನೀವು ನಮಸ್ಕಾರ ಮಾಡ್ಕೊಳ್ತಿರ್ತೀರ ದೇವರಿಗೆ ಆ ಒಂದು ಸಮಯದಲ್ಲಿ ನಿಮ್ಮ ಮಾಂಗಲ್ಯಕ್ಕೆ ಕೂಡ ನೀವು ಅದನ್ನ ಹಚ್ಕೊಳ್ತಾ ಬನ್ನಿ ನಿಮಗೆ ಸುಮಂಗಲಿ ಯೋಗ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಅನಾರೋಗ್ಯ ಇರೋದಿಲ್ಲ ಜೊತೆಲಿ ನೀವು ಒಂದು ಒಳ್ಳೆಯ ಕೆಲಸಕ್ಕೆ ಹೊರಗೆ ಹೋಗ್ತಾ ಇದ್ರೆ ಆವಾಗಲೂ ಕೂಡ ನೀವು ಹಚ್ಕೊಂಡು ಹೋಗ್ಬೋದು ನೀವು ಅಷ್ಟೇ ಅಲ್ಲದೇನೆ ಮನೆಯಲ್ಲಿ ಮಕ್ಕಳು ಇರ್ತಾರೆ ಹಿರಿಯರು ಇರ್ತಾರೆ ಎಲ್ಲರೂ ಕೂಡ ಅಷ್ಟೇ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗಬೇಕಾದ್ರೆ ನೀವು ಆ ಕುಂಕುಮವನ್ನು ಹಚ್ಕೊಂಡು ಹೋದರೆ ತುಂಬ ನೀವು ಒಳ್ಳೆಯದು ಹಾಗೆ ಮಕ್ಕಳಿಗೆ ಈಗ ಎಕ್ಸಾಮ್ಸ್ಗೆ ಹೋಗ್ತಾ ಇರ್ತಾರೆ ಪ್ರತಿಯೊಂದು ಕೂಡ ನೀವು ಎಲ್ಲ ಒಂದು ರೀತಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಒಂದು ಕುಂಕುಮ ಅರ್ಚನೆ ಮಾಡಿ ಮಾಡಿರ್ತೀರಿ ಹಾಗಾಗಿ ಒಂದು ವಿಶೇಷವಾದ ಶಕ್ತಿ ಇರುತ್ತೆ ಎಲ್ಲದಕ್ಕೂ ಕೂಡ ಇದು ಉಪಯುಕ್ತವಾಗಿರುತ್ತೆ ಪ್ರತಿಯೊಬ್ಬರೂ ಕೂಡ ಅಷ್ಟೇ ಹೊರಗೆ ಹೋಗಬೇಕಾದ್ರೆ ಕುಂಕುಮನ ಹಚ್ಕೊಂಡು ಹೋಗಿ ನಿಮಗೆ ಒಳ್ಳೆಯದಾಗುತ್ತೆ ಈ ಕುಂಕುಮ ಅರ್ಚೆ ನಾವು ಒಂದು ಪ್ಲೇಟಲ್ಲಿ ಮಾಡಿರ್ತೀವಿ ಅದೊಂದು ವೇಳೆ ತಲೆಯಲ್ಲಿ ಮಾಡಿರ್ತೀವಿ ಅದರ ನಂತರ ನಾವು ಒಂದು ಕುಂಕುಮ ಭರಣಿಯಲ್ಲಿ ಹಾಕಿಟ್ಕೊಂಡು ನಾವು ಇದನ್ನು ಉಪಯೋಗಿಸ್ಬೇಕಾಗುತ್ತೆ ಹಾಗೆ ಮತ್ತೊಂದು ವಿಷಯ ಏನಪ್ಪಾ ಅಂತಂದರೆ ಇದನ್ನು ನಾವು ಮುಟ್ಟಾದ ಸಮಯದಲ್ಲಿ ಐದು ದಿನ ಕಳೆದ ನಂತರ ನೀವು ಇದನ್ನು ಉಪಯೋಗಿಸ್ಕೋಬೇಕಾಗತ್ತೆ ಕೆಲವೊಬ್ಬರಿಗೆ ಮುಟ್ಟಾಗಿದ್ರು ಕೂಡ ಕೆಲವೊಬ್ರು ಕುಂಕುಮ ಇಟ್ಕೊಳ್ತಾ ಇರ್ತಾರೆ ಅದನ್ನು ನಾನು ನೋಡಿದ್ದೇನೆ ಸಹ ಆ ರೀತಿಯೆಲ್ಲ ಮಾಡೋದಕ್ಕೆ ಹೋಗಬೇಡಿ ಕುಂಕುಮಾರ್ಚನೆ ಆದಷ್ಟು ಸ್ವಲ್ಪ ಮಟ್ಟಿಗೆ ಮಾಡಿಕೊಳ್ಳಿ ಅಂದರೆ ಒಂದು ವಾರಕ್ಕ ನೀವು ಎಷ್ಟು ದಿವಸ ನೀವು ಅದನ್ನು ಉಪಯೋಗಿಸ್ತೀರಿ ಅಂತ ಅನ್ನೋದ್ರ ಮಟ್ಟಿಗೆ ನೀವು ಸ್ವಲ್ಪ ಕುಂಕುಮನ ಹೆಚ್ಚು ಕಡಿಮೆ ತೆಗೆದುಕೋಬೋದು ಈಗ ನೀವು ಒಂದು ಫಿಫ್ಟೀನ್ ಡೇಸ್ಗೆ ಅಂತಂದರೆ ಫಿಫ್ಟೀನ್ ಡೇಸ್ಗೆ ಆಗೋಷ್ಟು ಮಾತ್ರ ಕುಂಕುಮನ ತೆಗೆದುಕೊಳ್ಳಿ ಯಾಕಂತಂದರೆ ನಾವು ಸುಮ್ಮನೆ ಹಾಗೆ ಹೀಗೆ ಅಲ್ಲಿ ಇಲ್ಲಿ ಗಿಡಕ್ಕೆ ಹಾಕೋದು ನೀರಿಗೆ ಹಾಕೋದು ಆ ರೀತಿಯೆಲ್ಲ ಮಾಡೋದಕ್ಕಿಂತ ನಾವೇ ಅದನ್ನು ಒಂದು ಕುಂಕುಮಾರ್ಚನೆ ಮಾಡಿರ್ತೀವಿ ಒಂದು ಲಕ್ಷ್ಮಿ ಅಮ್ಮನವ್ರ ಅನುಗ್ರಹ ಕೂಡ ಇರುತ್ತೆ ಅದನ್ನು ನಾವೊಂದು ವಿಶೇಷವಾಗಿ ಉಪಯೋಗಿಸ್ಕೊಳ್ಳೋದ್ರಿಂದ ಅದನ್ನು ಹಾಳು ಮಾಡೋದಕ್ಕೆ ಹೋಗಬಾರ್ದು ಆದಷ್ಟು ನಾವು ಎಷ್ಟು ಬೇಕೋ ಅಷ್ಟು ಒಂದು ಇತಿಮಿತಿಯಲ್ಲಿ ನಾವು ಅದನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಶುಕ್ರವಾರ ಅಂದರೆ ಪ್ರತಿಯೊಬ್ಬರು ಕೂಡ ಒಂದು ವಿಶೇಷವಾಗಿ ಪೂಜೆ ಮಾಡ್ತಾ ಇರ್ತಾರೆ ಆ ಒಂದು ಸಮಯದಲ್ಲಿ ನೀವು ಈ ಒಂದು ಕುಂಕುಮ ಅರ್ಚ ಅರ್ಚನೆಯನ್ನು ಮಾಡಿಕೊಂಡ್ರೆ ಅಷ್ಟೇ ಸಾಕು ಇದು ತುಂಬ ವಿಶೇಷವಾಗಿ ಪೂಜೆ ಮಾಡಬೇಕು ಹಾಗೇನಿಲ್ಲ ತುಂಬ ಸರಳವಾಗಿಯೇ ಇದನ್ನು ನೀವು ಪೂಜೆ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಗೋಮತಿ ಚಕ್ರವನ್ನು ಇಟ್ಟು ಅದ್ರ ಮೇಲೆ ನಾವು ಒಂದು ಕುಂಕುಮ ಅರ್ಚನೆ ಮಾಡೋದ್ರಿಂದ ನಮಗೆ ಏನೆಲ್ಲ ಒಂದು ವಿಶೇಷ ಫಲಗಳು ಸಿಗುತ್ತೆ ಅಂತ ತಿಳಿಸಿಕೊಟ್ಟಿದ್ದೇನೆ ಸುಮಂಗಲಯೋಗ ಕೂಡ ಎಷ್ಟು ಮಾಡ್ಕೋಬೋದು ಹಾಗೆ ಲಕ್ಷ್ಮೀ ಮತ್ತು ವಿಷ್ಣುವಿನ ಅನುಗ್ರಹ ಕೂಡ ನಮಗೆ ಹೆಚ್ಚಾಗಿ ಸಿಗುತ್ತದೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು